ಮಗಳೆ ಯಾಕೆ ಬರಲ್ಲ ಅಂತಿದ್ಯಾ? ಅಪ್ಪ ಅದು ನಾನು ಮನೆಯಲ್ಲಿ ಇದ್ದೀನಿ ಅಂತನ ನನ್ನ ಮೇಲಿನ ಸಿಟ್ಟಿಗೆ ಮನೆಗೆ ಬರಲ್ಲ ಅಂತ ನಿನಗೆ ನಾನು ಅಲ್ಲಿರೋದು ಇಷ್ಟ ಇಲ್ಲ ಅಂದ್ರೆ ನಾನು ಇರಲ್ಲ ಗೌರಿ, ಆದ್ರೆ ಮನೆಗೆ ಬರಲ್ಲ ಅಂತ ಮಾತ್ರ ಹೇಳಬೇಡ ಪ್ಲೀಸ್. ನೀನು ಮನೆಗೆ ಬರೋದು ತುಂಬಾ ಮುಖ್ಯ. ಇಲ್ಲ ಅಣ್ಣ ನಾನು ಹಾಗಲ್ಲ ಹೇಳಿ. ಹೆತ್ತೋರ್ ಕರೆದ್ರೆ ಬರಲ್ಲ ಅಂತ ಹೇಳ್ತಿದ್ದಾಳೆ ಅಂದ್ರೆ ಗೌರಿ ತಲೆಯಲ್ಲಿ ಏನೋ ಓಡ್ತಾ ಇದೆ. ಮತ್ತೇನು ಮಗಳೇ, ನಿನ್ನ ಮನೆಗೆ ನೀನು ಬರಲ್ಲ ಅಂತ ಹೇಳ್ತಿದೀಯಲ್ಲ. ನಾವು ಕರಿಯೋದನ್ನೇ ಕಾಯ್ಕೊಂಡು ಕೂತಿರ್ತೀಯ ಅಂತ ಅನ್ಕೊಂಡಿದ್ವಿ. ನೀನ್ ನೋಡಿದ್ರೆ ಹೀಗೆ ಹೇಳ್ತೀಯಲ್ಲ ಗೌರಿ. ಅದಲ್ಲ ದೊಡ್ಡಮ್ಮ, ಈಗೇನು ಪುಟ್ಟ ಮಂಗಳಮ್ಮನವ್ರ ಹತ್ರ ಕೇಳ್ಬೇಕು ತಾನೆ? ಬಾ ನಾ ಮಾತಾಡ್ತೀನಿ ಅವ್ರ ಹತ್ರ. ಅಪ್ಪ ಬೇಡ ಬೇಡ. ಅಷ್ಟೇ ಅಮ್ಮ, ಕ್ಯೂಳಿಲ್ ಆಗಿದ್ನಲ್ಲ ಅಲ್ಲಿ ಪುಂಗಾಯ್ತು. ಈ ಶ್ರೀಮಂತರ ಬುದ್ಧಿನೇ ಇಷ್ಟಮ್ಮ, ಇಲ್ವೊಂದು ಅಲ್ಲಿ ಇನ್ನೊಂದು. ಈಗ ಒಂದೋ ಅವ್ರ ಅಪ್ಪ ಗಲಾಟೆ ಮಾಡ್ತಾರೆ, ಇಲ್ಲ ಗೌರಿನ್ ಕರ್ಕೊಂಡು ಹೋಗ್ತಾರೆ. ನೋಡು ಎರಡ್ರಲ್ಲಿ ಒಂದಾಗೋದಂತೂ ಪಕ್ಕ. ಏನೇ ಆದ್ರೂ ಹೋಗೋದು ನಮ್ಮನೆ ಮರ್ಯಾದೆ, ಹಾಳಾಗೋದು ನಮ್ಮನೆ ಹೆಸರು. ಕೆಟ್ಟವಳಾಗ ನೀನಮ್ಮ. ಸರಿ ಆಯ್ತು ಗೌರಿ. ನನಗೆ ಅರ್ಥ ಆಗತ್ತೆ. ನೀನೀಗ ಈ ಮನೆ ಸೊಸೆ, ಬೇಕ್ ಬೇಕಾದಾಗ ಹೊರಡೋದಕ್ಕೆ ಸಾಧ್ಯ ಇಲ್ಲ. ನಿನಗೆ ನಿನ್ನ ಗಂಡಂದು ನಿಮ್ಮ ಅತ್ತೆದು ಒಪ್ಪಿಗೆ ಪಡಿಬೇಕಾಗತ್ತೆ. ಕಂದ, ನಿನಗೆ ಮುಜುಗರ ಆಗತ್ತೇನೋ ಹಾಗಿದ್ರೆ ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಹಾಗೇನು ಇಲ್ಲ ಅಪ್ಪ, ಇಲ್ಲಿ ನನ್ನಿಷ್ಟಕ್ಕೆ ಯಾರು ಅಡ್ಡ ಬರಲ್ಲ. ಇದು ನನ್ ಮನೆ ಅಪ್ಪ, ಇಲ್ಲಿ ನನ್ಗೆ ಯಾವ್ದೇ ತರ ಮುಜುಗರ ಇಲ್ಲ. ಅದ್ ಯಾವ್ದು ಇಲ್ಲ ಅಂದ್ಮೇಲೆ ಮತ್ತೆ ಯಾಕೆ ಮನೆಗೆ ಬರಲ್ಲ ಅಂತ ಇದೆಯಾ ಗೌರಿ? ಯಾಕೋ ಅವರೆಲ್ಲ ಇನ್ನು ಆ ಬೋಂಡನೆ ಹಿಡ್ಕೊಂಡು ಮಾತಾಡ್ತಿರೋದನ್ನ ನೋಡಿದ್ರೆ ಹೆಗಡೆ ಮನೆಯವರು ಆ ಬೋಂಡದಲ್ಲೇ ನಮ್ ಬೋಂಡ ಹೊಡಿಯೋಂಗ್ ಕಾಣಿಸ್ತಾ ಇದೆಯಲ್ಲೇ. ಏನಮ್ಮ ಅರ್ಥ? ಅವ್ರ ಮುದ್ದಿನ ಮಗಳು ಈ ಕೊಂಪಲ್ಲೇ ಇರೋದನ್ನೇ ಅವ್ರಿಗೆ ಅರಗಿಸ್ಕೊಳಕ್ ಆಗ್ತಿಲ್ಲ. ಅದ್ರಲ್ಲೂ ಅದಕ್ಕೆ ಮಾತ್ ತಗೊಂಡ್ ವಿಷಯ ಏನಾದ್ರೂ ಆ ಸೀಕ್ರೆಟ್ ಗೊತ್ತಾಗ್ಬಾರ್ದು ಅಂತ ಮಾತಾಡಿದ್ ಆಯ್ತಲ್ಲಮ್ಮ ಗೌರಿ, ಅದಕ್ಕೆ ಅದನ್ನ ಯಾಕೆ ಹೇಳ್ತಾರೆ ಅವ್ರಿಗೆ? ಅವಳು ಹೇಳ್ತಾಳೋ ಬಿಡ್ತಾಳೋ ಗೊತ್ತಿಲ್ವೆ, ಆದ್ರೆ ವಿಷಯ ಗೊತ್ತಾದ್ರೆ ನಮ್ಮ ಹೊಡೆಯೋದಂತೂ ಗ್ಯಾರಂಟಿ. ಯಾಕೆ ಗೌರಿ ಸುಮ್ಮನಾಗ್ಬಿಟ್ಟೆ? ಎಲ್ಲ ಸರಿ ಇದೆ ತಾನೆ? ಏನಾದ್ರೂ ಸಮಸ್ಯೆನಾ? ಹಾಗೇನಾದ್ರೂ ಇದ್ರೆ ನಮ್ಮ ಹತ್ರ ಹೇಳ್ಕೊ ಗೌರಿ. ಸಮಸ್ಯೆನಾ? ಖಂಡಿತವಾಗ್ಲೂ ಇಲ್ಲಪ್ಪ, ಅಪ್ಪು ಇದಾನಲ್ವಾ, ಎಲ್ಲ ಸರಿಯಾಗೇ ಇದೆ. ಮತ್ತೆ ಮನೆಗ್ ಬರಕ್ ಯಾಕಾಗಲ್ಲ, ಬೇಡ ಅಂತೆಲ್ಲ ಹೇಳ್ತಿದ್ಯಾ? ಅದು ಗೌರಿ, ನಿಮ್ ಬ್ಯಾಗ್ ಎಲ್ಲ ಹೊರಗಡೆನೆ ಇದೆ. ಮಂಗಳಮ್ಮ ಏನಾದ್ರೂ ನಿಮ್ಮನ್ನ ಮನೆಯಿಂದ ಹೊರಗಡೆ ಹಾಕಿದಾಳ? ನೋಡು ಗೌರಿ, ಮಂಗಳಮ್ಮ ಏನು ಅಂತ ನಮಗ್ ಗೊತ್ತು, ನೀನು ಹೆಗಡೆ ಮಗಳು, ನೀನ್ ಇಲ್ಲಿ ಕಷ್ಟ ಅನ್ಭವಿಸ್ಬೇಕಾದಿಲ್ಲ. ಮಂಗಳಮ್ಮ ಮನೆಗ್ ಸೇರ್ಸಲ್ಲ ಅಂದ್ರೆ ನಿನಗೋಸ್ಕರ ಅಲ್ಲಿ ಅರಮನೆನೆ ಕಾಯ್ತಾ ಇದೆ.
ನನಗಿಲ್ಲಿ ಪರಿಸ್ಥಿತಿ ನೋಡಿದ್ರೆ ನನಗೇನೋ ಹಾಗೆ ಅನಿಸ್ತಾ ಇದೆ. ನಡಿ ಬ್ಯಾಗ್ ತಗೋ, ನಮ್ಮನೆಗೆ ಹೋಗೋಣ. ಇಲ್ಲ ಗೌರಿ, ನಿಜ ಹೇಳು. ಅಪ್ಪ, ನಾನು ಆಗ್ಲೇ ಹೇಳಿದ್ನಲ್ಲ ಅಪ್ಪ, ಇಲ್ಲಿ ಯಾವ್ದೇ ತರ ತೊಂದರೆ ಇಲ್ಲ. ಅತ್ತೆ ನಮ್ಮನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಂತಿದ್ದಾರೆ. ನಮ್ಮನೆ ಒಂಥರ ಅರಮನೆ ಇದ್ದಂಗೆ. ಇಲ್ಲಿ ಪ್ರೀತಿ ರುಚಿ ನೋಡಿದವ್ರಿಗೆ ಬೇರೆ ಯಾವ ಜಾಗನೂ ಇಷ್ಟ ಆಗಲ್ಲ. ಓ, ಇದ ವಿಷಯ ನನಗೀಗೆಲ್ಲ ಅರ್ಥ ಆಯ್ತು. ಅಣ್ಣ ಏನು ಹೇಳ್ತಿದ್ಯಾ, ಏನ್ ಅರ್ಥ ಆಯ್ತು ನಿಂಗೆ? ನೀನ್ ಅನ್ಕೊಂಡಿರೋ ತರ ಇಲ್ಲಿ ಯಾವ್ದೇ ತರ ಪ್ರಾಬ್ಲಮ್ ಇಲ್ಲ. ನೀನ್ ಹೇಳ್ತಾ ಇರೋದು ನಿಜ ಅಂತ ನನ್ಗನ್ಸ್ತಲ್ಲ ಗೌರಿ. ಈ ಮನೆಯವರೆಲ್ಲ ಸೇರ್ಕೊಂಡು ಏನು ಮಾಡಕ್ ಹೊರಟಿದ್ದಾರೆ, ನೀ ನಮ್ಗೆ ಹೇಳ್ತಾ ಇಲ್ಲ ಅಷ್ಟೇ. ನಿನ್ನ ಎದುರುಗಡೆ ಬಿಟ್ಟು ಅಲ್ಲಿ ಬಚ್ಚಿಟ್ಕೊಂಡು ಆರ್ಡರ್ ನೋಡ್ತಾ ಇದ್ದಾರೆ. ಅಣ್ಣ, ನೀನ್ ಯಾಕೆ ಏನೇನೋ ಹೇಳ್ತಾ ಇದೀಯಾ? ನಾನ್ ಯಾಕೆ ನಿಮ್ಮ ಹತ್ರ ಎಲ್ಲ ಸುಳ್ಳು ಹೇಳ್ತೀನಿ, ಏನಾದ್ರೂ ಬಚ್ಚಿಡ್ತೀನಿ? ನಾನ್ ನಿಜನೇ ಹೇಳ್ತೀನಿ ಕಣ. ನೋಡ್ ನೋಡ್ ನೋಡು, ಇಷ್ಟೊತ್ತು ಅಪ್ಪನ ಪಾಳಿ ಮುಗೀತು, ಈಗ ಮಗಂದು. ಆ ಮಾಣಿಕ್ಯ ಮತ್ತೆ ಹುಚ್ಚನ್ ತರ ಸಿಟ್ಟು ಬಂದು ಎಗರಾಡ್ತಿದ್ದಾನೆ. ಇವಳು ಪಕ್ಕ ಎಲ್ಲಾ ವಿಷಯನೂ ಹೇಳಿರ್ತಾಳಮ್ಮ. ನೀನ್ ಅವಳಿಗೆ ಕಂಡೀಷನ್ ಹಾಕಿದ್ದು, ಮನೆಗೆ ಸೇರಿಸ್ದೇ ಇರೋದು, ಎಲ್ಲದನ್ನು ಕಣ್ಣೀರ್ ಹಾಕೊಂಡು ರಿಪೋರ್ಟ್ ಮಾಡಿರ್ತ. ನೀನ್ ಅವ್ರ ಕಣ್ಣಲ್ಲಿ ವಿಲನ್ ಆಗಿರ್ತೀಯ. ಈ ಮಾಣಿಕ್ಯ ಸಿಟ್ಟಲ್ಲಿ ಇನ್ನೇನ್ ಮಾಡ್ತಾನೋ. ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ಅಲ್ಲಿ ಏನ್ ಆಗ್ತಿದೆ ಅಂತ ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ನಿನ್ಗೆ ಅನ್ಸಿದ್ದಿನ ಊಹೆ ಮಾಡ್ಕೊಂಡು ಮಾತಾಡ್ಬೇಡ. ಏನಾಗತ್ತೋ ನಾನು ನೋಡ್ತೀನಿ. ನನ್ ತಂಗಿ ಏನು ಅಂತ ನನ್ ಗೊತ್ತು. ನಾನಿನ್ನ ಇವತ್ತಿಂದ ನೋಡ್ತಾ ಇರೋದಲ್ಲ. ಎಷ್ಟೇ ಕಷ್ಟ ಆದ್ರೂ ನಿನ್ನೋರು ಅಂತ ಅನ್ಕೊಂಡಿರೋನ ನೀನ್ ಯಾವತ್ತೂ ಬಿಟ್ಕೊಡಲ್ಲ. ನಿನ್ ಖುಷಿ ಯಾವುದು, ದುಃಖ ಯಾವುದು ಎಲ್ಲ ನನ್ ಗೊತ್ತಾಗತ್ತೆ. ಆದ್ರೆ ನಾನು ಅದನ್ನೇ ಮಾಡಕ್ ಹೋಗಲ್ಲ. ನನಗೆಲ್ಲದಕ್ಕಿಂತ ಮುಖ್ಯ ನನ್ ತಂಗಿ ಖುಷಿ. ಭಾಗವ್ರಿ, ನಾವು ಮನೆಗೆ ಹೋಗೋಣ. ನೀನ್ ಇಲ್ಲಿರೋದು ನನ್ಗೊಂಚೂರು ಇಷ್ಟ ಇಲ್ಲ, ಬಾ. ನಾನಿಲ್ಲಿ ಖುಷಿಯಾಗಿಲ್ಲ ಅಂತ ನಿನ್ಗ್ ಯಾರು ಹೇಳಿದ್ರು? ನನಗೆ ಯಾರು ಬಂದು ಹೇಳ್ಬೇಕಾಗಿಲ್ಲ. ನನ್ ತಂಗಿ ಎಲ್ಲಿ ಖುಷಿಯಾಗಿರ್ತಾಳೆ ಅಂತ ನನಗ್ ಗೊತ್ತು. ಮಾಣಿಕ್ಯ ಸಮಾಧಾನ ಮಾಡ. ನನಗಿಲ್ಲ, ನನಗ್ ಸಮಾಧಾನ ಇಲ್ವೇ ಇಲ್ಲ. ನನ್ ತಂಗಿ ಇಲ್ಲಿ ಇರೋಕೆ ಒಂದ್ ಮನೆ ಇಲ್ದಿರೋ ಸ್ಥಿತಿಯಲ್ಲಿ ಇದ್ದಾಳೆ. ಅಣ್ಣ, ಸಮಾಧಾನವಾಗಿ ನನ್ ಮಾತು ಕೇಳು. ನೀನ್ ಈ ತರ ಅತ್ತೆಯ ಗಾಡಿ ಮತ್ತೆ ಗಲಾಟೆ ಮಾಡ್ಬೇಡ. ಅತ್ತೆಗಾಗ್ಲಿ ಅಪ್ಪಗಾಗ್ಲಿ ಬೇಜಾರಾಗೋದು ನನಗಿಷ್ಟ ಇಲ್ಲ. ನನಗಿಲ್ಲಿ ಯಾವುದೇ ತರ ಸಮಸ್ಯೆ ಇಲ್ಲದೆ ನಾನು ಆರಾಮಾಗಿದ್ದೀನಿ. ನೀವ್ ಯಾರು ಇದ್ರ ಬಗ್ಗೆ ಡೌಟ್ ಇಟ್ಕೊಳ್ಳೋದು ಬೇಡ. ನಂಗೆ ಒಳ್ಳೆ ಅತ್ತೆ, ಒಳ್ಳೆ ಗಂಡ, ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ. ಇದನ್ನ ನೀನ್ ಅರ್ಥ ಮಾಡ್ಕೋ. ಸತ್ಯನ ಅರ್ಥ ಮಾಡ್ಕೊಂಡ್ರೆ ಎಲ್ರಿಗೂ ಒಳ್ಳೇದು. ಓಹೋ, ಅಳಿ ದೇವ್ರು, ಅಳಿ ದೇವ್ರು, ಬರ್ಬೇಕು ಬರ್ಬೇಕು. ಇಷ್ಟೊತ್ತಂಕ ನಿಮ್ಗೆ ಕಾಯ್ತಿದ್ವಿ. ನಾವ್ ಅವಾಗ್ಲಿಂದ ಕೇಳ್ತಾನೆ ಇದೀವಿ, ಗೌರಿ ಮಾತ್ರ ಇಲ್ಲ ಬೇಡ ಅಂತಾನೆ ಹೇಳ್ತಿದ್ದಾಳೆ. ಈಗ ನೀನ್ ಬಂದ್ಯಲ್ಲ ಅಪ್ಪು, ಗೌರಿಗ್ ನೀನ್ ಹೇಳು.
ಮುಗೀತಮ್ಮ, ವಿಷಯ ಇನ್ನೂ ದೊಡ್ಡದಾಗತ್ತೆ. ಎಲ್ಲ ಸೇರಿ ನಮ್ಮ ನೆಲೆ ಪಂಚಾಯತಿ ಕೂರೋ ಲಕ್ಷಣ ಇದೆ. ನಿನ್ನ ಹತ್ರ ಇದನ್ನ ಯಾರಿಗೂ ಹೇಳಲ್ಲ, ನೀನ್ ಹೇಳ್ದಾಗೆ ಇರ್ತೀನಿ ಅಂತ ಮಾತು ಕೊಟ್ಟು ಈಗ ಊರ್ಗೆಲ್ಲ ಅದನ್ನ ಸಾರ್ಕೊಂಡು ಬರ್ತಿದ್ದಾಳೆ. ಉಲ್ಟಾ ಮಾಡಿ ನಮ್ಮನೆ ಮರ್ಯಾದೆ ಹಾಳ್ ಮಾಡಕ್ ಹೊಟ್ಟಿದ್ದಾಳಮ್ಮ. ಮಾಣಿಕ್ಯ ಮಾವ, ಸುಗಂಧತೆ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ? ಏನ್ ವಿಷಯ, ಯಾವಾಗ ಬಂದ್ರಿ? ಇನ್ನೇನಿರತ್ತೆ ಅಪ್ಪು, ಮಗಳು ಮದುವೆ ಆಗಿ ಗಂಡನ ಮನೆಗೆ ಬಂದಿದ್ದಾಳೆ. ಮದುವೆ ನಾವು ಅಂದ್ಕೊಂಡಾಗ ಆಗ್ಲಿಲ್ಲ ಅಂತ ಬೇಜಾರು, ಆದರೆ ಅಂದ್ಕೊಂಡವ್ರ ಜೊತೆನೇ ಆಗಿದೆ ಅನ್ನೋ ಖುಷಿನೂ ಇದ್ದೇ ಇದೆ. ಅಪ್ಪು, ಮನೆಯಲ್ಲಿ ಮಾಮಿಸಿಕೆ ಇಟ್ಕೊಂಡಿದ್ದೀವಿ, ಅಂದರೆ ಮದುವೆ ಆದಮೇಲೆ ಮಗಳು ಅಳಿಯನ್ನ ಕರೆದು ಸತ್ಕಾರ ಮಾಡೋ ಸಂಪ್ರದಾಯ ಇದೆ ನಮ್ಮಲ್ಲಿ. ಅದಕ್ಕೆ ಒಂದು ಸಣ್ಣ ಪೂಜೆ ಇಟ್ಕೊಂಡಿದ್ದೀವಿ, ಕರೆದು ಹೋಗೋಣ ಅಂತ ಬಂದಿದ್ದೀನಿ. ಹೆಗ್ಡೆ ಮನೆ ತಂದಿಂದ ಸಿಗ್ಬೇಕಾಗಿರೋ ಮರ್ಯಾದೆ ನಿಂಗೆ ಸಿಗ್ಬೇಕಲ್ವಾ ಅಪ್ಪು? ಅಳಿಯದೇವರಿಗೆ ಸತ್ಕಾರ ಸನ್ಮಾನ ಕೊಡ್ಬೇಕಾಗಿರೋದು ಹೆಣ್ಣಿನ ಮನೆಯವ್ರ ಕರ್ಮ. ಅದಕ್ಕೆ ಗೌರಿನ ಕರ್ಕೊಂಡು ಹೋಗಕ್ ಬಂದ್ವಿ. ಅಯ್ಯೋ, ಅಷ್ಟೇ ಅಲ್ವಾ, ಸಂಪ್ರದಾಯನ ಬಿಡಬಾರ್ದು. ನಮ್ಮ ಮಂಗಳಮ್ಮನೂ ಅಷ್ಟೇ, ಈ ಶಾಸ್ತ್ರ ಸಂಪ್ರದಾಯ ಇದನ್ನೆಲ್ಲ ತುಂಬಾ ನಂಬ್ತಾಳೆ. ಗೌರಿ ಗೌರಿ ಹೋಗ್ಬಾ. ಇಲ್ಲ ಅಪ್ಪು, ಆಗಲ್ಲ. ಯಾಕವ್ರಿ, ಯಾಕಿಲ್ಲ ಅಂತಿದ್ಯಾ? ಇದೇನಮ್ಮ ನಡಕ್ತಾ ಇದ್ಯಾ? ನಡ್ತಾ ಇದ್ದೀನಿ. ಭಯದಲ್ಲಿ ನಡ್ಗದ್ ಗೊತ್ತು, ನಗ್ತಾ ನಡ್ಗದ್ ನನ್ ಗೊತ್ತಿರ್ಲಿಲ್ವಲ್ಲ. ನಂಗೆ ಯಾಕೆ ಭಯ? ನಗ್ತಾ ಇದ್ದೀನಿ, ನಡ್ಕೊತಾ ಇಲ್ಲ. ನಿಂದೊಳ್ಳೆ ಕತೆ ಆಯ್ತಮ್ಮ. ನಂದನ್ವೇ ಅಲ್ಲಿ ಕತೆ ಆಗ್ತಿದೆ. ಅಪ್ಪು ಬಂದಾಯ್ತು, ಈಗ ಅವಳು ಚರ್ಚೆ ಆಗ್ತಿದೆ. ಗೌರಿ ಅವತ್ತಿಗೆ ಅವಳಿಗಾಗಿರೋ ಕಂಡೀಷನ್ ನ ಎಲ್ಲರೂ ಹೇಳ್ಬಿಡ್ತಾಳೆ. ಏನಮ್ಮ ಹೇಳ್ತಿದ್ಯಾ? ಗೌರಿ ಅದ್ಕೆನೆ ತಾನೆ ಅಪ್ಪು ಅವನಿಗೆ ವಿಷಯ ಗೊತ್ತಾಗ್ಬಾರ್ದು ಅಂತ ಹೇಳಿದ್ದು. ಅವ್ರೇ ತಾನೆ ನಮಗ್ ಬಾಯಿ ಮುಚ್ಚಿದ್ದು. ಅವ್ರೇ ಹೇಳ್ತಾರೆ ಅಂದ್ರೆ ಅದು ನಮ್ಮ ಹತ್ರ ಹೇಳಿರೋದವ್ರು. ಗಂಡ ಹೆಂಡತಿ ಮುಂದೆ ಯಾವ ರಹಸ್ಯನು ಉಳಿಯಲ್ಲ ಕಣ. ಪ್ರೀತಿ ಮಾಡಿ ಎಲ್ರು ಎದ್ರಾಕೊಂಡವ್ರವ್ರು. ಅಪ್ಪು ಕೇಳಿದ್ರೆ ಕರ್ಗಿ ನೀರಾಗಿ ಎಲ್ಲ ಹೇಳ್ಬಿಟ್ರ ಅದೆಲ್ಲ ಉಲ್ಟ ಹಾಗೆ ಆಗತ್ ನೋಡು. ಆದ್ರೆ ಈಗ ಅಪ್ಪು ಅಣ್ಣ ಗೌರಿ ಅದಕ್ಕೆ ವಿಷಯ ಗೊತ್ತಾಗ ಏನ್ ಮಾಡ್ಬೋದಂತೀಯ? ಹಿಂದೇನೆ ಹಿಂದೇನೆ ಮಾಡ್ತಾನೆ ಅಪ್ಪು. ಅದಕ್ಕೆ ಮುಂದೆ ಬಂದು ಗಲಾಟೆ ಮಾಡ್ತಾನೆ. ಅಮ್ಮ, ನೀನ್ ಏ ರೀತಿ ಮಾಡ್ತಿ ಅಂತ ನಾನು ಕನ್ಸನ್ನು ಎಣಿಸಿರ್ಲಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಸಿಟ್ಟಲ್ಲಿ ಗೌರಿ ಇನ್ ಮುಂದೆ ಒಂದು ಕ್ಷಣ ಈ ಮನೇಲಿ ಇರೋದ್ ಬೇಡ ಅಂತ ಗೌರಿನ ಕರ್ಕೊಂಡು ಅಣ್ಣ ಹಾಗ್ ಮಾಡ್ತಾನ? ಅದಕ್ಕೆ ಗುಲ್ಟ ಹೊಡಿತಾನ? ಅದಕ್ಕೆ ಸುಮ್ನೆ ಇರ್ತಾರ? ನಾನ್ ಹೇಳಿದ್ದೆಲ್ಲ ಹಾಗೆ ಆಗ್ತಿದೆ ಕಣೆ. ನಾನು ಯೋಚನೆ ಮಾಡೋದಲ್ಲ ಕಣೆ, ಅಪ್ಪು ಗೌರಿ ಇಬ್ರು ಮನೆಗೆ ಹೋಗಲ್ಲ. ಇಬ್ರು ಮನೆಗೆ ಹೋಗ್ಬೇಕಾದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಇನ್ನೇನಿರುತ್ತೆ ಅಪ್ಪು, ಬಾಯ್ಲಿ. ಅಪ್ಪು, ಇದು
ನಾವು ಮದುವೆ ಆದ್ಮೇಲೆ ಆಚರಿಸ್ತಿರೋ ಮೊದಲನೇ ಹಬ್ಬ ಇದು ಈ ಮನೆಯಲ್ಲೇ ಆಗಬೇಕಲ್ವಾ ನಮ್ಮ ಮನೆಯಲ್ಲೇ ಮಾಡಬೇಕಲ್ವಾ ಅಪ್ಪು ಅದು ನಿಂದೆ ಮನೆ ಅಲ್ವಾ ಗೌರಿ ಇಲ್ಲ ಅಣ್ಣ ಇದೆಲ್ಲ ನೀವು ಪ್ರೀತಿಯಿಂದ ಹೇಳೋದು ಆದ್ರೆ ಈಗ ನಾನು ಗೌರಿ ಹೆಗ್ಡೆ ಅಲ್ಲ ಅಲ್ಲ ಮಂಗಳಮ್ಮನ ಸೊಸೆ ಅಪ್ಪು ಹೆಂಡತಿ ಗೌರಿ ಗೌರಿ ಇದೆ ಅಲ್ವಾ ಅಪ್ಪು ನಾನು ಹೇಳ್ತಿರೋದು ಸರಿ ಅಲ್ವಾ ಈ ಹಬ್ಬನ ನಾವು ಅತ್ತೆ ಜೊತೆನೆ ಆಚರಿಸಬೇಕಲ್ವಾ ಅಪ್ಪು ನಿಮಗೆ ನಾವು ನಮ್ಮ ಕಾಳಜಿ ನಾವೆಲ್ಲ ನಿನ್ನ ಮೇಲೆ ಇಟ್ಟಿರೋ ಪ್ರೀತಿ ನಾವೆಲ್ಲ ಸೇರಿ ನಿಮ್ಮ ಜೊತೆ ಹಬ್ಬ ಆಚರಿಸಬೇಕು ಅಂತ ಕಾಯ್ತಾ ಇರೋದು ಇದ್ಯಾವುದು ನಿನಗೆ ಕಾಣಿಸ್ತಾ ಇಲ್ಲ ಅಲ್ವಾ ಮದುವೆ ಆಗಿ ಇನ್ನು ಒಂದು ವಾರ ಆಗಿಲ್ಲ ಆಗ್ಲೇ ಹೀಗ ಮಾತಾಡಕ್ಕೆ ಶುರು ಮಾಡಿದ್ಯಾ ನಿನಗೆ ನಮ್ಮ ಸಂಬಂಧ ಮುಖ್ಯ ಅಲ್ಲ ಅಲ್ವಾ ಅಣ್ಣ ಪ್ರೀತಿ ಕಾಳಜಿ ಕಾಣದಿರೋಂತದ್ದು ನನಗೇನೂ ಆಗಿಲ್ಲ ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇವಾಗ ಸೊಸೆ ಅನ್ನೋ ಜವಾಬ್ದಾರಿ ನನ್ನ ಹೆಗಲು ಮೇಲಿದೆ ಅದನ್ನ ನಾನು ಮರೆಯೋದಕ್ಕಾಗಲ್ಲ ನನಗೆ ಎಲ್ಲ ಸಂಬಂಧಗಳು ಮುಖ್ಯನೇ ಈ ಮನೆ ಸೊಸೆಯಾಗಿ ಇಲ್ಲಿ ಹಬ್ಬ ಆಚರಿಸೋದು ನನ್ನ ಧರ್ಮ ಅಪ್ಪು ನಾನು ಇಷ್ಟಪಟ್ಟು ಮದುವೆ ಆಗಿರೋ ನನಗೆ ಮೊದಲನೇ ಸಲ ಅಮ್ಮನ ಪ್ರೀತಿ ಸಿಗ್ತಾ ಇದೆ ದೇವಿಯರ ಹಬ್ಬನ ಅಮ್ಮನ ಜೊತೆ ಆಚರಿಸೋದಕ್ಕಿಂತ ಪುಣ್ಯ ಇನ್ನೇನಿದೆ ಹೇಳು ಸಂಬಂಧ ಮುರ್ಕೊಂಡು ಮನೆಯಿಂದ ಆಚೆ ಹಾಕಿ ಮದುವೆಗೂ ಒಪ್ಪಿಗೆ ಕೊಡದೆ ಒಂದಾಗಬೇಕಾಗಿರೋ ಕುಟುಂಬನ ಎರಡು ಮಾಡಿದ್ರ ಜೊತೆ ಹೊಸದಾಗಿ ಮದುವೆ ಆಗಿರೋರು ಹಬ್ಬ ಮಾಡ್ತೀರಾ ಅಂತ ಆಯ್ತು ದೊಡ್ಡಮ್ಮ ನನ್ನ ಅತ್ತೆ ಬಗ್ಗೆ ಹಾಗೆ ಮಾತಾಡ್ಬೇಡಿ ಅವರು ಯಾವ ಸಂಬಂಧಗಳನ್ನು ಮುರಿದಿಲ್ಲ ಸಂಬಂಧಗಳನ್ನ ಹೇಗ್ ಮುರಿಯಕ್ಕಾಗತ್ತೆ ಒಮ್ಮೊಮ್ಮೆ ಮನ್ಸುಗಳು ಮುರಿಬಹುದು ಅದೇ ಸಂಬಂಧ ಯಾವತ್ತು ಮುರಿಯಲ್ಲ ಒಡೆದ ಮನ್ಸುಗಳನ್ನ ಒಂದು ಮಾಡಿಕೊಂಡಿನ ಸಂಬಂಧ ಸಂಬಂಧ ಅನ್ನೋದು ಶಾಶ್ವತ ಅಪ್ಪು ಏನ್ ಹಾಗೆ ನಿಂತ್ಕೊಂಡು ನೋಡ್ತಿದ್ಯಾ ಬಾ ನಮಸ್ಕಾರ ಮಾಡು ಹೇಗಿದ್ರು ಹಬ್ಬಕ್ಕಂತೂ ಮನೆಗೆ ಹೋಗಕ್ ಆಗ್ತಿಲ್ಲ ಇಲ್ಲ ಆಶೀರ್ವಾದ ತಗೊಳ್ಳೋಣ ಬಾರೋ ಆಶೀರ್ವಾದ ಮಾಡಿಪ್ಪ ಇಬ್ಬರಿಗೂ ಒಳ್ಳೇದಾಗ್ಲಿ ಅಪ್ಪ ಇದು ನಮ್ಗೆ ಹೊಸ ಹಬ್ಬ ಅಲ್ವಾ ಹಬ್ಬಕ್ಕೆ ತುಂಬಾ ಕೆಲ್ಸಗಳಿರುತ್ತೆ ಈಗಾಗ್ಲೇ ಮನೇಲಿ ಎಲ್ರು ಕ್ಲೀನಿಂಗ್ ಅಂತ ಶುರು ಮಾಡ್ಕೊಂಡಿದ್ದಾರೆ ನಾವು ಹೋಗಿ ಅವ್ರ ಜೊತೆ ಕೆಲ್ಸ ಹಂಚ್ಕೊಬೇಕಲ್ವಾ ಅಪ್ಪ ನಿಮ್ಗೂ ಮನೇಲಿ ಪೂಜೆ ತಯಾರಿ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಕೆಲ್ಸ ಇರತ್ತೆ ಅದಲ್ದೆ ಈ ಸಲ
ಎಲ್ಲಾನು ನೀವೇ ಮಾಡ್ಕೋಬೇಕು. ನಿಮ್ಗೂ ಲೇಟ್ ಆಗತ್ತೆ, ನೀವ್ ಹೊರಡಿಪ್ಪ. ಗುಬ್ಬಚ್ಚಿ, ಹುಷಾರು ಕಣೆ, ಆದಷ್ಟು ಬೇಗ ಮನೆಗೆ ಬಾ, ಕಾಯ್ತಾ ಇರ್ತೀನಿ. ಹಬ್ಬ ಚೆನ್ನಾಗ್ ಮಾಡಿ ಗೌರಿ. ಇಷ್ಟ ದಿವಸ ವಿಜೃಂಭಣೆಯಿಂದ ಆಚರಿಸಿದ ಹಾಗೆ ಹಬ್ಬ ಮಾಡಕ್ಕಂತೂ ಆಗಲ್ಲ. ಏನೋ ನಿಮ್ ರೇಂಜ್ ನೋಡ್ಕೊಂಡು ಖುಷಿಯಾಗಿ ಹಬ್ಬ ಮಾಡಿ, ನಾವಿನ್ ಬರ್ತೀವಿ. ಗೌರಿ ಆಡ್ತಿರೋದ್ ನೋಡಿದ್ರೆ ಇಲ್ಲೇನೂ ಸರಿಯಿಲ್ಲ ಅನ್ನೋದು ಪಕ್ಕ. ಗೌರಿ ಏನೋ ಮುಚ್ಚಿಡ್ತಾ ಇದ್ದಾಳೆ. ನನ್ನ ತಂಗಿ ಹೀಗೆಲ್ಲ ಆಡ್ತಿದ್ದಾಳೆ ಅಂದ್ರೆ ಅವಳು ಖಂಡಿತ ಇಲ್ಲಿ ಖುಷಿಯಾಗಿಲ್ಲ. ಹೇಗಾದ್ರೂ ಮಾಡಿ ಅವಳನ್ನ ಮನೆಗೆ ಬರೋಕೆ ಒಪ್ಪಿಸ್ಲೇಬೇಕು. ಅಬ್ಬ, ಅಮ್ಮಂಗ್ ಈಗ್ಲಾದ್ರೂ ಅರ್ಥ ಆಯ್ತು ಅಂತ ಅನ್ಸುತ್ತೆ. ತಿರುಗ್ ಹೋಗ್ತಾ ಇರಿ ಅಂತ ಹೇಳಿ ಇನ್ನೊಂದ್ ಬಾಂಬ್ ಹಾಕ್ತಾಳನ್ಸುತ್ತೆ. ಏ ಅರ್ಚು, ಏನ್ ನಗ್ತಾ ನಿಂತ್ಬಿಟ್ಟೆ? ಹೋಗಿ ಸೇರ್ ತುಂಬ ಅಕ್ಕಿ, ಹಾಗೆ ಬೆಲ್ದಚ್ಚು ತಗೊಂಡ್ ಬಾ. ನಾನ ನೀನೇ ಕಣೆ, ಹುಡುಗನ್ ತಂಗಿನೇ ಈ ಶಾಸ್ತ್ರ ಮಾಡ್ಬೇಕಾಗಿರೋದು. ಹೋಗು ಸೇವಂತಿ, ಹಾಗೆ ಆರತಿ ತಟ್ಟೆ ತಗೊಂಡ್ ಬಾ. ಹೋಗು. ಏ ಅರ್ಚು, ಇದನ್ನ ಅಲ್ಲಿ ಗೌರಿ ಕಾಲ್ ಹತ್ರ ಹೊಸ್ತಿಲ್ ಮೇಲಿಡು. ಸೇವಂತಿ, ಆರತಿಯ ಬೆಳಗುವೆವು ಕೀರುತಿಯ ನೀ ಬೆಳಗು, ಸೇರುತ್ತಲಿ ಈ ಮನೆ ಜ್ಯೋತಿಯಾಗು, ಸೇರುತ್ತಲಿ ಈ ಮನೆ ಜ್ಯೋತಿಯಾಗು, ಹೊಸಿಲು ದಾಟುತ್ತ ಈ ಮನೆ ಲಕ್ಷ್ಮಿಯಾಗು, ಹೊಸಿಲು ದಾಟುತ್ತ ಈ ಮನೆ ಲಕ್ಷ್ಮಿಯಾಗು, ಹಸಿರಾಗು ಉಸಿರಾಗು ಹೆಸರಾಗು ನಮ್ಮನೆಗೆ, ನಸು ನಗುತ ಬಾಳಿಲ್ಲಿ ನೂರು ಕಾಲ, ನಸು ನಗುತ ಬಾಳಿಲ್ಲಿ.
ನೂರು ಕಾಲ. ಗೌರಿ, ಬಲಗಾಲಲ್ಲಿ ಸೇರೋದು ನಮ್ಮ ಮನೆಯೊಳಗೆ ಬಾ. ತೃತೀಯ ಪ್ರಾರ್ಥನೆ ಈಡೇರಿ ಬೇಗನೆ ಮನಸ್ಸಿನ ಹೆಸರಾಗುವ ಓ ತಾಯಂತೆ ಸಲಹುವ ಜೀವನ ಕೋರನು ನೀನೆ ತಾಯಾಗಿಸಿರುವ ಎಲ್ಲ ಮೀರಿ ಬಂದು ಸೇರುವೆಯ ನನ್ನ ನೀನೇ ಬದಲಿಸು ಹೊರಟಾಗಿ ನಾನಿರುವಾಗ ಒಲವಂದ ಗೌರಿ ಶ್ರೀ ಗೌರಿ ಗೌರಿ ಶ್ರೀ ಗೌರಿ ಗೌರಿ ಶ್ರೀ ಗೌರಿ. ಅತ್ತೆ ಯಾವಾಗ್ಲೂ ಹೇಳ್ತಿರ್ತಾರೆ ಸಂಜೆ ಗೋದವಿ ಮಹತ್ವದಲ್ಲಿ ಮಹಾಲಕ್ಷ್ಮಿ ಮನೆಗೆ ಬರೋ ಹೊತ್ತು ಅಂತ. ಇವತ್ತು ನಮ್ಮ ಮನೆಗೆ ಅದಕ್ಕೆ ಮಹಾಲಕ್ಷ್ಮಿ ಹಾಗೆ ಬಂದ್ರು. ಲಕ್ಷ್ಮಿ ಅಲ್ಲ ಇವಳು, ಲಂಕಿಣಿ. ನಮ್ಮ ಮನೇನ ನನ್ನ ಮನಃಶಾಂತಿನ ಸುಟ್ಟು ಬೂದಿ ಮಾಡಕ್ ಬಂದಿರೋ ಲಂಕಿಣಿ. ಮನೆಗೆ ಬಂದ್ರಲ್ಲ, ನಮ್ಮನ್ನೆಲ್ಲ ದೊಡ್ಡ ಮನೆ ಕರ್ಕೊಂಡು ಹೋಗಿದ್ರೆ ಮಹಾಲಕ್ಷ್ಮಿನೇ ಆಗ್ತಿದ್ಲು. ಅಬ್ಬ, ನಮ್ಮಣ್ಣಂಗೆ ಇಷ್ಟು ಬೇಗ ಇಷ್ಟೆಲ್ಲ ಟ್ರೈನಿಂಗ್ ಕೊಟ್ಟಾಯ್ತಾ ಈ ಗೌರಿ? ಅಣ್ಣನು ಈ ರೇಂಜಿಗೆ ಡ್ರಾಮಾ ಕ್ವೀನ್ ಆಗ್ಬಿಟ್ಟಿದ್ದಾನೆ. ಸೇವಂತಿ, ಒಳ್ಳೆ ಕ್ಷಣನ ಸಿಹಿ ತಿಂದು ಆಚರಿಸಿದ್ರೇನೆ ಚಂದ. ಬೇಗ ಹೋಗಿ ಒಂದ್ ಸಿಹಿ ಮಾಡು. ಇದು ಇದು ಮಂಗಳಮ್ಮ ಅಂದ್ರೆ ನಾನು ಅವಾಗ್ಲಿಂದ ಇದಕ್ಕೆ ಕಾಯ್ತಿದ್ದೆ. ಮಾಡಿ 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 ಮಾಡಿ. ಏ, ನಂಗಷ್ಟು ಅಳತೆ ಗೊತ್ತಾಗಲ್ಲ ಅದಕ್ಕೆ. ನಾನ್ ಮಾಡಿದ್ ನಿಮ್ ಸರಿ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ. ಇಲ್ಲಮ್ಮ, ಈಗ ಏನ್ ಮಾಡೋದು ಬೇಡ. ನಾನು ಎಲ್ರಿಗೂ ಕೊಬ್ಬರಿ ಮಿಠಾಯಿ ತಂದಿದ್ದೀನಿ. ಅರೆ ಮಲ್ಗೇವು, ಯಾಕೆ ತಂದಿದ್ದೆ ಅಣ್ಣ? ಅಷ್ಟು ಗೊತ್ತಾಗಲ್ವಾ ಸೌಮ್ಯ, ಅತ್ತೆಗೆ ಅಂತ ತಂದಿರೋದು. ಇಷ್ಟೆಲ್ಲ ನಾಚ್ಕೊಳ್ಳೋದೇನ್ ಬೇಡ, ಇದೆಲ್ಲ ಸಹಜ. ಅತ್ತೆ, ಅದು ಅಪ್ಪು ಅತಿಯಾಗಿ ವಿನಯ ತೋರಿಸೋದಾಗ್ಲಿ ಅತಿಯಾಗಿ ಮಾತಾಡೋದಾಗ್ಲಿ ನಂಗೆ ಸರಿ ಬರಲ್ಲ. ಸಹಜ ಅಂತ ಹೇಳ್ದೆ ಅಲ್ವಾ? ಅಪ್ಪ, ಎಲ್ಲಿಂದ ತಂದಿಯೋ? ತುಂಬಾ ಚೆನ್ನಾಗಿದೆ. ಪೇಟೆ ಅಯ್ಯಂಗಾರ್ ಇದೆ ಅಥವಾ ಕಾಮತ್ರ ಹತ್ರನ? ಕಾಮತ್ ಹತ್ರ ಅತ್ತೆ. ಐ ಮೀನ್ ಆಂಟಿ, ಅಲ್ಲೇ ಫ್ರೆಶ್ ಆಗಿ ಸಿಗೋದು. ನಿಮ್ಗೆ ಇಷ್ಟ ಅಂತ ಆದ್ರೆ ನಾನು ಪೇಟೆಗೆ ಹೋದಾಗೆಲ್ಲ ನಿಮ್ಗೊಂದು ಕೆಜಿ ಕೊಬ್ಬರಿ ಮಿಠಾಯಿ ತಂದ್ಕೊಡ್ತೀನಿ. ನೀವ್ ಯಾವ ಬೇಕಾದ್ರೂ ಹೇಳಿ. ಏನು ಬೇಡ. ನೀನಾಗ ಸೌಮ್ಯ, ಸ್ವೀಟ್ ತಿಂದ್ರು ಮುಖನ ಕಹಿ ಮಾರ್ಕೊಂಡಿದ್ಯಾ?
ಇನ್ನೇನೋ ಮಾಡ್ತಾಳೆ. ಇಲ್ಲಿ ಎಲ್ಲರೂ ಫೋಕಸ್ ಅನ್ಕೊಡೇ ಇದ್ರೆ ನೀನ್ ಹಿಂದೆ ಬೇರೆ ಕತೆ ಅನ್ನೋ ತರ ತಲೆ ತಿಂತ ಇದೆಯಲ್ಲೋ. ಏನ್ ಫೋಕಸ್? ಅಪ್ಪು ಅತ್ತೆಗೆ ಮಲ್ಗೆ ಅವ್ ತಂದಾದ್ಮೇಲೆ ಕೊಡಬೇಕೋ ಬೇಡವಾ? ಬರೀ ಕೊಡೋದಲ್ಲ, ಅವನೇ ಮುಡಿಸ್ಬೇಕು. ಅಣ್ಣ ಏನ್ ನಿಂತ್ಕೊಂಡ್ ನೋಡ್ತಿದ್ಯಾ? ಅದಕ್ಕೆ ಹೂ ಮುಡ್ಸು. ಇದೆಲ್ಲ ಯಾಕೆ ಮಾಡ್ತಿದ್ಯಾ ಅಮ್ಮ? ಯಾಕ ಗೌರಿನ ಮನೆ ಒಳಗೆ ಕರ್ಕೊಂಡೆ? ಆಗೋಯ್ತಾ? ನಿಮ್ ಸಿಟ್ಟು ಕೋಪ ತಾಪ ಎಲ್ಲ ಇಳಿದೋಯ್ತಾ? ಇಷ್ಟೇನಾ? ಮದುವೆ ಆಗಿದ್ ಮೂರೇ ದಿನಕ್ಕೆ ಸೊಸೆ ಅಂತ ಒಪ್ಕೊಂಡೆ, ಆರತಿ ಮಾಡಿ ಮನೆ ಒಳಗೆ ಬಿಟ್ಕೊಳಕ್ಕೆ ಅಂತನಾ? ಅವತ್ತು ತಲೆ ಮೇಲೆ ನೀರ್ ಹಾಕೊಂಡು ಮನೆ ಮುಂದೆ ದೃಷ್ಟಿ ನೀರಿನ ಗೆರೆ ಹಾಕಿದೆ, ಅದಕ್ಕೆಲ್ಲ ಏನು ಅರ್ಥ ಇಲ್ವಾ? ಇಷ್ಟು ಸುಲಭವಾಗಿ ಇದಕ್ಕೆಲ್ಲ ಒಪ್ಕೋತಿ ಅಂತ ಆದ್ರೆ ಅವತ್ತಷ್ಟೊಂದು ಡ್ರಾಮಾ ಮಾಡ್ಬೇಕಿತ್ತಮ್ಮ. ನಿನ್ ಪ್ರಕಾರ ಏನ್ ಮಾಡ್ಬೇಕಾಗಿತ್ತು? ಈಗೇನ್ ಮಾಡಿದ್ಯಲ್ಲಮ್ಮ, ಅದನ್ನಂತೂ ಮಾಡಬಾರ್ದಾಗಿತ್ತು. ಹೆತ್ತ ಕರಡು ಕಣೆ ನದ್ದು. ಅವನಲ್ಲಿ ಕಷ್ಟದಲ್ಲಿರೋದನ್ನ ನನ್ನಿಂದ ನೋಡೋದಕ್ಕಾಗ್ಲಿಲ್ಲ. ಅವ್ನ ನೋವಲ್ಲಿದ್ರೆ ನನಗ್ ಸಂಕಟ ಆಗತ್ತೆ. ಅವನಾದ್ರೂ ಖುಷಿಯಾಗಿರ್ಲಿ ಅಂತ ಅವನ್ ಪ್ರೀತಿನ ಒಪ್ಕೊಂಡೆ, ಅವಳನ್ನ ಮನೆ ತುಂಬಿಸ್ಕೊಂಡೆ. ಹೇಗಮ್ಮ ಆಗತ್ತೆ? ಆ ಗೌರಿ ಮನೆ ಸೊಸೆ ಆಗಕ್ಕೆ ಸಾಧ್ಯನೇ ಇಲ್ಲ. ಮನೆ ಮುರಿಯೋದಕ್ ಬಂದಿರೋದಮ್ಮ ಅವಳು. ಅಣ್ಣಂಗ್ ಒಳ್ಳೆ ಹೆಂಡತಿ ಆಗಿರಲ್ಲ, ನಿನಗ್ ಒಳ್ಳೆ ಸೊಸೆ ಆಗಿರಲ್ಲ. ಇದೆಲ್ಲ ಗೊತ್ತಿದ್ರು ನೀನು ಒಪ್ಕೊಂಡಿಲ್ಲಮ್ಮ. ಅಮ್ಮ, ಅವಳ ಮನೆಯವ್ರೆ ಅವಳನ್ನ ದರಿದ್ರ ಅನ್ನೋವಾಗ ಆ ದರಿದ್ರನ ನಮ್ಮ ಮನೇಲಿ ಪಟ್ಟ ಕಟ್ಟಿರೋ ತರ ಆಗಿದ್ಯಲ್ಲಮ್ಮ. ನಿನಗೆ ಯಾಕೆ ಇದೆಲ್ಲ ಅರ್ಥ ಆಗ್ತಿಲ್ಲ ಅಮ್ಮ? ಅವಳಿಂದ ಅಣ್ಣನ್ಗೆ ಸ್ವಲ್ಪನೂ ನೆಮ್ಮದಿ ಇರಲ್ಲ. ನೀನೇನ್ ಆಗ್ಬಾರ್ದು ಅಂತ ಅನ್ಕೊಂಡಿದ್ಯೋ ಅದೇ ಆಗೋಗಿದೆ. ಹೌದು ಕಣೆ, ನಾನು ಏನ್ ಆಗ್ಬಾರ್ದು ಅನ್ಕೊಂಡಿದ್ನೋ ಅದೇ ಆಗಿದೆ. ಅದಕ್ಕೀಗ ನಾನು ಏನ್ ಮಾಡ್ಲಿ ಹೇಳು? ಈಗೇನು ತಾಳಿ ಕಿತ್ಕೊಂಡು ಅವಳನ್ನ ಮನೆಯಿಂದ ಆಚೆ ಕಳ್ಸಕ್ಕಾಗತ್ತಾ? ಮದ್ವೆ ಆಗ್ಬಿಟ್ರೆ ಅದು ಒಂದ್ ಮದ್ವೆನ? ತಾಳಿ ಕಟ್ಬಿಟ್ರೆ ಮದ್ವೆ ಆಗೋಗ್ಬಿಡ್ತಾ ಅಮ್ಮ? ಏನೇ ಹಿಂಗ್ ಮಾತಾಡ್ತಾ ಇದೀಯ ಅರ್ಚು? ಮೊದ್ಲು ಈ ಮದ್ವೆ ತಾಳಿ ಇದೆಲ್ಲದ್ರ ಬಗ್ಗೆ ಗೌರವ ಅನ್ನೋದು ಇಟ್ಕೋ. ಅದ ಹಾಗಲ್ಲಮ್ಮ, ಗೌರವ ಇಲ್ಲ ಅಂತಲ್ಲ, ಆದ್ರೆ ಅದು ನೋಡರ್ಚು, ಅಪ್ಪು ಮತ್ತೆ ಗೌರಿ ಮದ್ವೆ ಆಗಿದೆ, ಅದನ್ನ ನೀನ್ ಅರ್ಥ ಮಾಡ್ಕೊ. ಅದನ್ನ ಒಪ್ಕೊಳ್ದೆ ಬೇರೆ ದಾರಿ ಇಲ್ಲ. ಹಾಗಂತ ಗೌರಿ ಅಣ್ಣನ್ ತಕ್ಕೋಳಲ್ಲಮ್ಮ. ನಿನ್ಗನ್ಸತ್ತ ಗೌರಿ ಅಣ್ಣ ಸರಿಯಾದ ಜೋಡಿ ಅಂತ? ತಕ್ಕೋಳು ಹೌದು ಅಲ್ವೋ ಅನ್ನೋದು ಮುಂದಕ್ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಇನ್ಮೇಲೆ ಅವಳಿಗೆ ಪ್ರತಿ ಹೆಜ್ಜೆನೋ ಅಗ್ನಿ ಪರೀಕ್ಷೆನೆ. ನನ್ನ ಬದುಕು ಈ ರೀತಿ ಆಗುತ್ತಿದೆ ಎಂದು ನಾನು ಯೋಚನೆ ಕೂಡ ಮಾಡಿರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, ಮುದ್ದಿನ ಮೂರು ಮಕ್ಕಳು, ದೊಡ್ಡ ಮನೆಗೆ ಹೋಗುವ ಕನಸು. ನನ್ನ ಹತ್ತಿಗೆ ಎಲ್ಲವನ್ನ ಕೆಡಿಸಿಬಿಟ್ಟು ಇಷ್ಟು ದಿನ ಕಟ್ಟಿಕೊಂಡಿದ್ದ ಕನಸನ್ನೆಲ್ಲವನ್ನ ನನ್ನ ಮನಸ್ಸಿನಿಂದ ಕತ್ತರಿಸಿ ತೆಗೆಯಬೇಕಾಗಿದೆ. ಇನ್ಯಾವತ್ತೂ ಮೊದಲಿನ ತರ ಕನಸು ಕಾಣಲಿಕ್ಕಾಗುವುದಿಲ್ಲ. ಗೌರಿಯನ್ನ ಸೊಸೆ ಎಂದು ಒಪ್ಪಿಕೊಂಡು
ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಟ್ಟಳು. ಈ ಡೈಲಾಗ್ ಎಲ್ಲೋ ಕೇಳ್ದಂಗಿದ್ಯಲ್ಲ, ಈ ಅಮ್ಮ ಎಲ್ಲಿಂದ ಎತ್ತಿರ್ಬೋದು? ಅದ್ಕೇನೆ ಗೌರಿನ ಸೊಸೆ ಅಂತ ಒಪ್ಕೊಂಡು ನನಗಿದ್ದಿದ್ ಭರವಸೆಯ ಕೊನೆ ಕಡ್ಡಿನು ನೀರಲ್ಲಿ ಕೊಚ್ಕೊಂಡು ಹೋಯ್ತು. ಬಿಡಮ್ಮ, ಏನೋ ಅನ್ಕೊಂಡ್ವಿ, ಈಗ ಆಗ್ಲಿಲ್ಲ, ಏನ್ ಮಾಡಕ್ಕಾಗತ್ತೆ? ನಿನ್ ತರ ಅಳ್ತಾ ಕೂತ್ರೆ ಆಗತ್ತಾ? ಇಲ್ಲ ಕಣೆ, ಅಳ್ತಾ ಕೂರೋಕ್ ನಾನೇನ್ ಹೇಳಿಯಲ್ಲ. ಒಂದು ಅಸ್ತ್ರ ವಿಫಲವಾದ್ರೆ ಕೈ ಚೆಲ್ಲಿ ಕೂರಲ್ಲ, ಬತ್ತಳಿಕೆಯಿಂದ ಇನ್ನೊಂದು ಅಸ್ತ್ರ ತೆಗೆಯುತ್ತೇನೆ. ಆಗ ನೋಡಿದ್ರೆ ಮೊನ್ನೆ ನಿನ್ ಸಿನಿಮಾ ನೋಡ್ ಅದ್ರಿಂದ ಡೈಲಾಗ್ ಎತ್ತಿದ್ಯಾ ಅನ್ಕೊಂಡೆ, ಈಗ ನೋಡಿದ್ರೆ ಸುಧನ್ವಾರ್ಜನ ಪ್ರಸಂಗದಿಂದ ಹೇಳ್ತಿದ್ಯಾ. ಏನಮ್ಮ ನಿನ್ ಅವಸ್ಥೆ, ಇನ್ನೂ ಅದೇ ಗುಂಗಲ್ಲಿದ್ಯಾ? ಅದೆಲ್ಲ ಮುಗಿದ ಅಧ್ಯಾಯ, ಇನ್ ಮುಂದೆ ಹೊಸ ಅಧ್ಯಾಯ. ಬಿಗ್ ಬಾಸ್. ಬಿಗ್ ಬಾಸ್? ಹೌದು ಸ್ವಾಮಿ. ಬೇರೆ ಬೇರೆ ತರ ಪರೀಕ್ಷೆ ಮಾಡೋಕೆ ಬೇರೆ ಬೇರೆ ಟಾಸ್ಕ್ ಹೆಂಗು ಕೊಡ್ತಾರೋ ಹಾಗೆ ನಾನು ಟಾಸ್ಕ್ ಕೊಡ್ತೀನಿ. ಅದಕ್ಕೆ ಹೆದರಿ ಗೌರಿ, ಬಿಗ್ ಬಾಸ್ ಅಲ್ಲ ಸೇವಂತಿ ಬಾಸ್, ನನ್ನ ಕೈಲಾಗಲ್ಲ, ನನ್ನ ಬಿಟ್ಬಿಡಿ, ನಾನು ಮನೆಗೆ ಹೋಗ್ಬೇಕು ಅಂತ ಬೇಡ್ಕೊಳ್ಬೇಕು. ಆಮೇಲೆ ಗಂಟು ಮೂಟೆ ಕಟ್ಕೊಂಡು ಎಲಿಮಿನೇಷನ್ ರೌಂಡ್ ಅಲ್ಲಿ ಅವಳನ್ನ ಅವಳೇ ನಾಮಿನೇಷನ್ ಮಾಡಿಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ಬೇಕು. ಹಂಗ ಮಾಡ್ತೀನಿ. ಈ ಅಮ್ಮ ಏನೋ ಮಾಡಕ್ ಹೋಗಿ ನಾವೇ ಮನೆಯಿಂದ ಎಲಿಮಿನೇಟ್ ಆಗೋ ಪರಿಸ್ಥಿತಿ ತಂದಿಡ್ತೇ ಇದ್ರೆ ಸಾಕಪ್ಪ ದೇವ್ರೆ. ಅತ್ತೆ ಹೇಳಿ, ಇವಾಗ ನಾನು ಏನ್ ಮಾಡ್ಬೇಕು? ಮನೆಗ್ ಬಂದಿರೋ ಸೊಸೆ ಮೊದಲನೇ ದಿನ ತನ್ನ ಕೈಯಾರೆ ಅಡುಗೆ ಮಾಡಿ ಎಲ್ರಿಗೂ ಬಡಿಸೋದು ನಮ್ಮಲ್ಲಿ ಪದ್ಧತಿ. ಇವತ್ ನೀನೇ ಅಡುಗೆ ಮಾಡಿ ಮನೆಯವ್ರಿಗೆಲ್ಲ ಬಡಿಸು. ಸರಿ ಅತ್ತೆ, ಮಾಡ್ತೀನಿ. ಏನ್ ಮಾಡ್ಲಿ, ಯಾವ ಅಡುಗೆ ಮಾಡ್ಲಿ? ಏನ್ ಮಾಡ್ಲಿ ಅಂತ ನನ್ನನ್ನು ಕೇಳೋದಲ್ಲ, ಮನೆ ನಡ್ಸ್ಕೊಂಡು ಹೋಗ್ಬೇಕಾಗಿರೋರು ಸ್ವಂತವಾಗಿ ನಿರ್ಧಾರ ತಗೋಬೇಕು. ಇದ್ರಲ್ಲಿ ನಿರ್ಧಾರ ತಗೊಳಕ್ಕೆಲ್ಲ ಏನಿದೆ ಅತ್ತೆ? ನಿಮ್ಗೆ ನಿಮ್ಗೇನ್ ಇಷ್ಟ ಹೇಳಿ, ಅದನ್ನೇ ಮಾಡ್ತೀನಿ. ನೋಡು, ನಿಮ್ ಮನೇಲಿ ಆಳು ಕಾಳು ಇಟ್ಕೊಂಡು ನೀನೊಂದ್ ಎರಡು ದಿನ ಅಡುಗೆ ಮಾಡಿರ್ಬೋದು, ಆದ್ರೆ ಇಲ್ಲಿ ಹಂಗಲ್ಲ. ಹಬ್ಬ ಹರಿದಿನಕ್ಕೆ ಅಂತ ನಿಮ್ ಮನೇಲಿ ಅತ್ತೆ ಮಾವ ನೆಂಟರು ಎಲ್ಲ ಸೇರ್ತಾರೆ, ಇಲ್ಲ ಅಂದ್ರೆ ಇರೋದು ನೀವ್ ನಾಲ್ಕೇ ಜನ. ನಾಲ್ಕ್ ಜನ ಅಡುಗೆ ಮಾಡಿ ಬಡಿಸೋದೇನು ದೊಡ್ಡ ವಿಷಯ ಅಲ್ಲ. ಇಲ್ಲಿ ಅದಕ್ಕಿಂತ ಎರಡು ಪಟ್ಟು ಜನ ಇದ್ದಾರೆ, ನಾಲ್ಕ್ ತರ ರುಚಿ ಕೇಳ್ತಾರೆ, ಅವ್ರೆಲ್ರಿಗೂ ಇಷ್ಟ ಆಗೋ ತರ ಅಡುಗೆ ಮಾಡೋದು ನೀನ್ ಅನ್ಕೊಂಡಷ್ಟು ಸುಲಭ ಅಲ್ಲ. ಇಲ್ಲ ಅತ್ತೆ, ಮಾಡಿದ ಅಡ್ಗೆಲಿ ಪ್ರೀತಿ ತುಂಬಿದ್ರೆ ನಾಲ್ಕ್ ತರ ರುಚಿ ಬೇಕು ಅಂತ ಕೇಳೋರು ಕೂಡ ಒಂದೇ ಅಡ್ಗೆನ ಪ್ರೀತಿಯಿಂದ ತಿಂತಾರೆ. ಇವಾಗ ನೀವೇ ಹೇಳಿ, ನೀರ್ ದೋಸೆಗ್ ನಾವ್ ಏನ್ ಹಾಕ್ತಿವಿ? ಅಕ್ಕಿ, ನೀರು, ಒಂದಿಷ್ಟು ಕಾಯ್ತುರಿ. ಆದ್ರೆ ನೀವು ಮಾಡೋ ನೀರ್ ದೋಸೆನ ಪ್ರೀತಿಯಿಂದ ತಿಂದವರು ಅಮೃತ ಅಂತ ಹೊಗಳುತ್ತಾರೆ, ಅದನ್ನೇ ಮತ್ತೆ ಮತ್ತೆ ತಿನ್ಬೇಕು ಅಂತ ಬಯಸ್ತಾರೆ ಅನ್ನೋದು ನನಗ್ ಗೊತ್ತು. ನಿಮ್ಮಷ್ಟು ಪ್ರೀತಿ ತುಂಬಕ್ಕಾಗತ್ತೆ ಅಂತ ನಾನು ಹೇಳ್ತಿಲ್ಲ ಅತ್ತೆ, ಅದೇ ನನ್ ಕೈ ಎಷ್ಟಾಗುತ್ತೋ ಅಷ್ಟು ಪ್ರೀತಿ ತುಂಬಿ ಮನ್ಸಿಂದ ಅಡ್ಗೆ ಮಾಡ್ತೀನಿ. ಇನ್ನು ತುಂಬಿದ ಮನೆ ಹೊಟ್ಟೆ ತುಂಬಿಸೋದಕ್ಕೆ ಒಂದಿಷ್ಟು ಲೆಕ್ಕಾಚಾರ, ಒಂದಿಷ್ಟು ಬುದ್ಧಿವಂತಿಕೆ ಅದಿದ್ರೆ ಸಾಕು, ಅದನ್ನ ಆದಷ್ಟು ಬೇಗ ಕಲ್ತ್ಕೋತೀನಿ. ಬುದ್ಧಿವಂತಿಕೆ ಮಾತಾಡಿ ಏನ್ ಪ್ರಯೋಜನ ಇಲ್ಲ, ಹಿಂಗೆಲ್ಲ ಮಾತಾಡಿ ನನ್ನನ್ನ ಮರಳು ಮಾಡಕ್ಕಾಗಲ್ಲ. ಅಡುಗೆ ಮಾಡಿ ತೋರಿಸು. ಸರಿ ಅತ್ತೆ, ನಾನ್ ಮಾಡ್ತೀನಿ. ಅತ್ತೆ ಇಲ್ಲೇ ಅಲ್ವಾ?
ಎಲ್ಲಿ ಅನ್ನೋದೆಲ್ಲ ನೀನೇ ನೋಡ್ಕೋಬೇಕು. ಎಲ್ಲಿ ಏನು ಅಂತ ಎಲ್ಲ ನಾನೇ ಹೇಳ್ಕೊಟ್ಟು ನೀನ್ ಮಾಡಿದ್ರೆ ನೀನ್ ಮಾಡಿದ್ದಂತ ಏನಾಗತ್ತೆ ಅಲ್ಲಿ? ಸೊಸೆ ಆದವಳು ಎಲ್ಲ ತಿಳ್ಕೊಂಡು ಹುಡ್ಕೊಂಡು ಮಾಡ್ಕೋಬೇಕು. ಅರ್ಥ ಆಗ್ಲಿಲ್ವಾ? ಬಾ ನನ್ನ ಜೊತೆ. ಇದು ಅಡುಗೆ ಮನೆ. ಗೊತ್ತು ಅತ್ತೆ, ಇದಕ್ಕಿಂತ ಮುಂಚೆ ಎಷ್ಟೊಂದ್ಸಲ ಬಂದಿದ್ದೀನಲ್ವಾ. ಸೊಸೆಯಾಗಿ ಬಂದಿರ್ಲಿಲ್ವಲ್ಲ, ಯಾರೋ ಮೂರನೇ ಒಳಗ್ ಬಂದಿದ್ದು. ಈಗ ಜವಾಬ್ದಾರಿ ಇದೆ, ಅಡುಗೆ ಮಾಡ್ಬೇಕು. ಈ ಹೊತ್ತಿಗೆ ಅಡುಗೆ ಮನೆನ ನಿನಗ್ ಬಿಟ್ಕೊಡ್ತಿದ್ದೀನಿ. ಓಕೆ ಅತ್ತೆ, ನೀವು ತಲೆ ಕೆಡ್ಸ್ಕೊಂಬೇಡಿ. ಈಗೆಲ್ಲ ಆಗತ್ತೆ ಅಂತ ಗೊತ್ತಿದ್ರೆ ಮೊದ್ಲು ಬಂದಾಗ್ಲೇ ಅಡುಗೆ ಮಾಡ್ತಿದ್ದೆ. ತಮಾಷೆ ಸಾಕು, ಅಡುಗೆ ತಡ ಆಗ್ಬಾರ್ದು. ಗೌರಿ, ಚೇ ಅಲ್ಲ, ಅತ್ತಿಗೆ ಅವ್ರೆ ಹೊರಟ್ಬಿಟ್ರಿ. ಯಾಕೆ, ಅಡ್ಗೆ ಮಾಡಕ್ ಮರ್ತು ಹೋಗಿದ್ಯಾ ಅಥವಾ ಬರೋದೇ ಇಲ್ವಾ? ಏನ್ ಮಾಡ್ತಿದ್ಯಾ ಗೌರಿ? ಅದು ಅತ್ತೆ, ಈ ಮನೇಲಿ ಮೊದಲನೇ ಸಲ ಅಡ್ಗೆ ಮಾಡ್ತಿದ್ದೀನಲ್ವಾ, ಅದಕ್ಕೆ ಅಗ್ನಿಗೆ ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಶುರು ಮಾಡಿದ್ರೆ ಒಳ್ಳೇದನ್ನಿಸ್ತು. ನಾನು ಅದ್ರ ಬಗ್ಗೆ ಕೇಳಲಿಲ್ಲ. ನಮ್ಮಮ್ಮಂಗೆ ದಿನ ಅಕ್ಕಿ ಹಿಟ್ಟು ರುಬ್ಬಿ ರುಬ್ಬಿ ಅಭ್ಯಾಸ. ಈಗ ಸರಿಯಾಗಿ ಒಬ್ಳು ಸಿಕ್ಕಿದಾಳೆ. ಗೌರಿ, ನಿಂಗಿದಾಗ್ಬೇಕಾಗತ್ತೆ, ರುಬ್ಬಿಸ್ಕೊ. ನಿನ್ ಡೌಟ್ ಎಲ್ಲ ಅಮ್ಮನ ಮುಂದೆ ನಡೆಯಲ್ಲ. ಅಯ್ಯೋ ಅತ್ತಿಗೆ, ಗ್ಯಾಸ್ ಹತ್ತಲ್ಲ, ಖಾಲಿಯಾಗಿ ಮೂರು ದಿನ ಆಯ್ತು. ಅಯ್ಯೋ, ಈ ಗಲಾಟೆಯಲ್ಲಿ ಬುಕ್ ಮಾಡೋದೇ ಮರ್ತೋಯ್ತು. ನಾನು ಈಗಲೇ ರಮ್ಯನ ಹತ್ರ ಬುಕ್ ಮಾಡಕ್ಕೆ ಹೇಳ್ತೀನಿ. ಗೌರಿ, ಗ್ಯಾಸ್ ಇಲ್ಲ. ಹೌದಾ, ಮತ್ತೇನ್ ಮಾಡೋದಿವಾಗ? ಗ್ಯಾಸ್ ಇಲ್ಲ ಅಂದ ಮಾತ್ರಕ್ಕೆ ನಮ್ಮನೆಯವ್ರು ಯಾರು ಉಪವಾಸ ಬೀಳಲ್ಲ. ನಿಮ್ಮಷ್ಟು ಶ್ರೀಮಂತರಲ್ಲಮ್ಮ ನಾವು. ಗ್ಯಾಸ್ ಅಲ್ಲೇ ಪ್ರತಿ ಸಲ ಯೂಸ್ ಮಾಡ್ಕೊಂಡು ಅಡ್ಗೆ ಮಾಡುವಷ್ಟು. ನೀನ್ ಸ್ಮಾರ್ಟ್ ಅಲ್ವಾ? ನಮ್ಮಲ್ಲಿ ಬೇರೆ ತರ ಅಡ್ಗೆ ಮಾಡಕ್ಕೆ ವ್ಯವಸ್ಥೆ ಇದೆ, ಹುಡ್ಕೊಂಡ್ ಮಾಡು. ಗೌರಿ, ಅಡುಗೆ ಮಾಡ್ತೀನಿ ಅಂತ ಹೇಳಿದ್ಯಾ, ಮಾಡು. ತಡ ಆಗ್ಬಾರ್ದು. ನಿನ್ ಕೈ ರುಚಿ ನೋಡೋದಿಕ್ಕೆ ಎಲ್ರು ಕಾಯ್ತಾ ಇರ್ತಾರೆ.